Hello students, welcome to RH Chemistry. So already tamagellaru gottide ee varshadinda dvitiya PUC annual examination na pattern nalli swalpa badalavanegalanna PU board navaru tandidare. Adenantandre MCQs galanna introduce madidare. 15 marks ina ondu MCQ plus 5 marks fill in the blanks anna introduce madidru. So avaginda ಪ್ರಥಮ ಪಿ ಯು ಸಿಗೂ ಕೂಡ ದ್ವಿತೀಯ ಪಿ ಯು ಸಿಯ ಪ್ಯಾಟರ್ನನ್ನೇ ಫಾಲೋ ಮಾಡಬಹುದಾ, ಮಾಡ್ತಾರೋ ಇಲ್ಲೋ ಅನ್ನೋ ಒಂದು ಡೌಟ್ ನಮಗೆಲ್ಲ ಕಾಡಿಸ್ತಾ ಇತ್ತು. ಆದರೆ ಇವತ್ತಿನ ದಿವಸ ಪಿ ಯು ಇ ಡಾಟ್ ಕರ್ನಾಟಕ ಡಾಟ್ ಜಿ ಒ ಇ ಡಾಟ್ ಇನ್ ವೆಬ್ಸೈಟ್ನಲ್ಲಿ ಸೊ ಕರ್ನಾಟಕ ಪಿ ಯು ಬೋರ್ಡ್ದವರು ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಪ್ರಕಾರ ಈ ವರ್ಷದಿಂದ ಪ್ರಥಮ ಪಿ ಯು ಸಿಗೂ ಕೂಡ ಸೇಮ್ ಪ್ಯಾಟರ್ನ್ ಲಾಗೂ ಆಗ್ತದೆ ಅಂತಂದರೆ ಸೊ ಇಲ್ಲಿ ಯಾವ ರೀತಿ ಸೆಕೆಂಡ್ ಪಿ ಯು ಸಿಯಲ್ಲಿ ಮಲ್ಟಿಪಲ್ ಚಾಯ್ಸ್ ಮತ್ತು ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಇತ್ತು ಅದೇ ರೀತಿ ಪ್ರಥಮ ಪಿ ಯು ಸಿ ಅಂದರೆ ಫಸ್ಟ್ ಪಿ ಯು ಸಿ ವಿದ್ಯಾರ್ಥಿಗಳಿಗೂ ಕೂಡ ಮುಂಬರುವಂತಹ ಎನ್ಯುವಲ್ ಎಕ್ಸಾಮಿನೇಷನ್ ಫೆಬ್ರವರಿ 20ರಿಂದ ಸ್ಟಾರ್ಟ್ ಆಗುವಂಥ ಎನ್ಯುವಲ್ ಎಕ್ಸಾಮಿನೇಷನ್ನಲ್ಲಿ ಅಪ್ಲೈ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನೀವು ಮಾಡಬೇಕಾಗಿರೋದಿಷ್ಟೇ, ಯಾರ್ಯಾರು ವಿದ್ಯಾರ್ಥಿಗಳು ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಿ ನೋಡಿ, ಪಿ ಯು ಇ ಡಾಟ್ ಕರ್ನಾಟಕ ಡಾಟ್ ಜಿ ಒ ಇ ಡಾಟ್ ಇನ್ ವೆಬ್ಸೈಟ್ಗೆ ಹೋಗಿಬಿಟ್ಟು ಇಲ್ಲಿ ವಿದ್ಯಾರ್ಥಿಗಳ ಅಂಕಣ ಅಂತ ಕಾಣಿಸ್ತದೆ, ಸ್ಟೂಡೆಂಟ್ಸ್ ಕಾರ್ನರ್. ಸೊ ಅಲ್ಲಿ ನಿಮಗೆ ಫಸ್ಟ್ ಪಿ ಯು ಬ್ಲೂ ಪ್ರಿಂಟ್ ಮಾಡಲ್ ಕ್ವಶನ್ ಪೇಪರ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಅದಾದ ಮೇಲೆ ನಿಮಗೆ ಈ ರೀತಿಯಾಗಿ ಡಿಫ್ರೆಂಟ್ ಸಬ್ಜೆಕ್ಟ್ಗಳು ಕಾಣಿಸ್ತದೆ. ಸೊ ಇಲ್ಲಿ ನೋಡ್ಬೋದು ಕನ್ನಡ, ಇಂಗ್ಲೀಷ್, ಹಿಂದಿ, ತಮಿಳ್ ಈ ರೀತಿ ಕಾಣಿಸ್ತಾ ಇದೆ. ಸೊ ನಾನು ಕೆಮಿಸ್ಟ್ರಿಯನ್ನು ನಿಮಗೆ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್, ಕೆಮಿಸ್ಟ್ರಿಯನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಕಾಣಿಸ್ತದೆ. ಇಲ್ಲಿ ನೋಡ್ಬೋದು 15 ಕ್ವಶನ್ಗಳು ಮಲ್ಟಿಪಲ್ ಚಾಯ್ಸ್ ಮತ್ತು 5 ಕ್ವಶನ್ಗಳು ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್. ಅಂದರೆ ಫಸ್ಟ್ ಸೆಕ್ಷನ್ನಲ್ಲಿ 20 ಕ್ವಶನ್ಗಳು ಏನಿರ್ತದೆ ಅದು ನಿಮಗೆ ಕಂಪಲ್ಸರಿ ಪಾರ್ಟ್ ಆಗಿರ್ತದೆ, ಅದರಲ್ಲಿ ಆಪ್ಷನ್ಸ್ ಇರೋದಿಲ್ಲ. ಸೊ ಕಂಪ್ಲೀಟಾಗಿ ನೀವು ಬರೀಬೇಕಾಗ್ತದೆ ಅನ್ನೋದು ಗೊತ್ತಿರಲಿ. ಸೊ ಇಲ್ಲಿ ಕಾಣಿಸ್ತಾ ಹೋಗ್ತದೆ ನೋಡಿ, ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ನೋಡಿ, ಪಾರ್ಟ್ ಎದಲ್ಲಿ ಫಸ್ಟ್ 15 ಕ್ವಶನ್ಗಳು ಮಲ್ಟಿಪಲ್ ಚಾಯ್ಸ್ ಆದಮೇಲೆ 5 ಕ್ವಶನ್ಗಳು ನಿಮಗೆ ಸೊ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಕಾಣಿಸ್ತಾ ಇದೆ. ಅದಾದಮೇಲೆ ನಿಮಗೆ 8 ಕ್ವಶನನ್ನು ಕೊಡ್ತಾರೆ, 8ರಲ್ಲಿ 4ನ್ನು ಬರೀಬೇಕು 2 ಮಾರ್ಕ್ಸಿನಲ್ಲಿ. 3 ಮಾರ್ಕ್ಸಿನಲ್ಲಿ 8 ಕ್ವಶನನ್ನು ಕೊಡ್ತಾರೆ, ಆ 8ರಲ್ಲಿ ನೀವು 4ನ್ನು ಬರೀಬೇಕು. ಸೊ 5 ಮಾರ್ಕ್ಸಿನ ಕ್ವಶನ್ನಲ್ಲಿ ನೀವು ಇಲ್ಲಿ 4 ಕ್ವಶನನ್ನು ಬರೀಬೇಕು. ಇಲ್ಲೂ ಕೂಡ ನಿಮಗೆ 8 ಕ್ವಶನ್ಗಳನ್ನು ಕೊಡಲಾಗ್ತದೆ. ಅದಾದಮೇಲೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸೆಕ್ಷನ್ನಲ್ಲಿ 3 ಕ್ವಶನ್ನಲ್ಲಿ 2ನ್ನು ನೀವು ಬರೀಬೇಕು. ಸೊ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಏನೂ ಡಿಫ್ರೆನ್ಸ್ ಇಲ್ಲ, ಬಟ್ ಉಳಿದಿದ್ರಲ್ಲಿ ಡಿಫ್ರೆನ್ಸ್ ಆಗಿದೆ. ಸೊ ಈ ರೀತಿಯಾಗಿ, ಸೊ ಇದೊಂದು ಎಕ್ಸಾಂಪಲ್ ಕೆಮಿಸ್ಟ್ರಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದೇ ರೀತಿ ನೀವು ಎಲ್ಲ ಒಂದಷ್ಟು ಕ್ವಶನ್ಸ್ಗಳನ್ನು ಇಲ್ಲಿ ನೋಡ್ತಾ ಹೋಗ್ಬೋದು. ಸೊ ಪ್ರತಿಯೊಂದು ಸಬ್ಜೆಕ್ಟನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ, ಅದಕ್ಕೆ ತಕ್ಕನಾಗಿ ನಿಮ್ಮ ಪ್ರಿಪರೇಷನನ್ನು ಮಾಡ್ಕೊಳ್ಳಿ. ಸೊ ಫೆಬ್ರವರಿ 20ರಿಂದ ಸೊ ಮಾರ್ಚ್ 4ರವರೆಗೆ ಪ್ರಥಮ ಪಿ ಯು ಸಿ ಕ್ಲಾಸಸ್ಗಳು ಅಂದರೆ ಪ್ರಥಮ ಪಿ ಯು ಸಿ ಎಕ್ಸಾಮಿನೇಷನ್ ನಿಮಗೆ ನಡೀತದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.